ನಮಸ್ಕಾರ ಸ್ನೇಹಿತರೆ. ಬಜೆಟ್ ಘೋಷಣೆ ಆದಾಗಿನಿಂದಲೂ ಬರೀ ಚಿನ್ನ ಬೆಳ್ಳಿಯ ದರದ ಏರಿಕೆಯದ್ದೇ ಚಿಂತೆಯಾಗಿರುವ ಜನತೆಗೆ ನಿನ್ನೆ ಬೆಲೆ ಇಳಿಕೆಯಾಗುವ ಮೂಲಕ ಜಾಕ್ಪಾಟ್ ಒಡೆದಿತ್ತು. ಇಂದು ಅಲ್ಪ ಏರಿಕೆ ಕಂಡಿದ್ದು ಖರೀದಿಗೆ ಸೂಕ್ತ ಎನ್ನುವಂತಿದೆ. ಚಿನ್ನ ಎನ್ನುವುದು ಮೊದಲಿನಿಂದಲೂ ಸಾಕಷ್ಟು ಆಕರ್ಷಣೆಯುಳ್ಳ ಮೌಲ್ಯಯುತ ವಸ್ತುವಾಗಿದೆ. ಹೂಡಿಕೆಗೂ ಆದರ್ಶಪ್ರಾಯವಾಗಿರುವ ಚಿನ್ನವನ್ನು ಪ್ರತಿನಿತ್ಯ ಖರೀದಿಸುತ್ತಲೇ ಇರುತ್ತಾರೆ. ಪರಿಣಿತರು ಹೇಳುವಂತೆ ಬಂಗಾರವು ಇಂದು ಸಾಕಷ್ಟು ಸುರಕ್ಷಿತ ಹಾಗೂ ಉತ್ತಮ ಹೂಡಿಕೆಯ ಸಾಧನವಾಗಿದೆ. ಹಾಗಾಗಿ ಭವಿಷ್ಯದ ಸುರಕ್ಷತೆಯನ್ನು ಗಮನದಲ್ಲಿರಿಸಿಕೊಂಡೇ ಜನರು ಚಿನ್ನವನ್ನು ಕೊಳ್ಳುತ್ತಿದ್ದಾರೆ. ಅಲ್ಲದೆ ದೇಶದ ಆರ್ಥಿಕತೆಯ ಮೇಲೂ ಚಿನ್ನ ಪ್ರಭಾವ ಬೀರುತ್ತದೆ ಹಾಗೂ ಹಣದುಬ್ಬರದ ವಿರುದ್ಧ ಒಂದು ರಕ್ಷಣಾತ್ಮಕ ಬೇಲಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಚಿನ್ನದ ಬೆಲೆ ಎಂಬುದು ಸದಾ ಸ್ಥಿರವಾಗಿರುವಂಥದ್ದೇನಲ್ಲ. ಅಂತಾರಾಷ್ಟ್ರೀಯವಾಗಿ ಹಲವಾರು ಕಾರಣಗಳಿಂದಾಗಿ ಅದರ ಬೆಲೆಯಲ್ಲಿ ಏರಿಳಿತವಾಗುತ್ತಲೇ ಇರುತ್ತದೆ. ಈ ಕಾರಣದಿಂದಾಗಿಯೇ ಚಿನ್ನದ ಬೆಲೆಯು ಪ್ರತಿನಿತ್ಯದ ಅಪ್ಡೇಟ್ ಹೂಡಿಕೆದಾರರು ಹಾಗೂ ಗ್ರಾಹಕರಿಗೆ ಸಾಕಷ್ಟು ಉಪಯುಕ್ತವಾಗಿರುತ್ತದೆ. ಮಾರುಕಟ್ಟೆಯಲ್ಲಿ ಇಂದಿನ ಬಂಗಾರದ ದರಗಳ ಕುರಿತು ನೋಡೋದಾದರೆ 22 ಕ್ಯಾರೆಟ್ ಚಿನ್ನ ಪ್ರತಿ 1 ಗ್ರಾಮ್ಗೆ 5,270 ರೂಪಾಯಿ, ಅದೇ 10 ಗ್ರಾಮ್ಗೆ 52,700 ರೂಪಾಯಿ ಆಗಿದೆ. ಹಾಗೆ 24 ಕ್ಯಾರೆಟ್ ಚಿನ್ನ ಪ್ರತಿ 1 ಗ್ರಾಮ್ಗೆ 5,749 ರೂಪಾಯಿ ಆಗಿದ್ದು 10 ಗ್ರಾಮ್ಗೆ 57,490 ರೂಪಾಯಿ ಆಗಿದೆ. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ 22 ಕ್ಯಾರೆಟ್ ಚಿನ್ನ ಪ್ರತಿ 10 ಗ್ರಾಮ್ಗೆ 52,700 ರೂಪಾಯಿ ಆಗಿದ್ರೆ ಚೆನ್ನೈನಲ್ಲಿ 53,650 ರೂಪಾಯಿ, ಮುಂಬೈನಲ್ಲಿ 52,650 ರೂಪಾಯಿ ಆಗಿದ್ರೆ ಕೋಲ್ಕತ್ತಾ ನಗರದಲ್ಲಿ 52,650 ರೂಪಾಯಿ. ಇನ್ನು ದೇಶದ ರಾಜಧಾನಿ ದೆಹಲಿಯಲ್ಲಿ ಇಂದು ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 52,800 ರೂಪಾಯಿ ಆಗಿದೆ. ಚಿನ್ನದಂತೆ ಬೆಳ್ಳಿಯೂ ಸಹ ಸಾಕಷ್ಟು ಆಕರ್ಷಣೆಯುಳ್ಳ ವಸ್ತುವಾಗಿದ್ದು ಹೂಡಿಕೆದಾರರ ಹಾಗೂ ಆಭರಣ ಪ್ರಿಯರ ನೆಚ್ಚಿನ ಸಾಧನವಾಗಿದೆ. ಬೆಳ್ಳಿ ಚಿನ್ನದಷ್ಟು ಅಪರೂಪವಲ್ಲದೆ ಹೋದರೂ ಹೆಚ್ಚಿನ ಮಟ್ಟದಲ್ಲಿ ಬೆಳ್ಳಿಯಿಂದ ಮಾಡಲಾದ ಪೂಜಾ ಪರಿಕರಗಳಿಗೆ ಅಪಾರವಾದ ಬೇಡಿಕೆ ಇರೋದರಿಂದ ಭಾರತದಲ್ಲಿ ಬೆಳ್ಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಇನ್ನು ಬೆಳ್ಳಿಯು ಮಾರ್ಚ್ ಫ್ಯೂಚರ್ಸ್ MCX ಪ್ರತಿ KGಗೆ 200 ರೂಪಾಯಿಯಷ್ಟು ಕಡಿಮೆಯಾಗಿ 74,000 ರೂಪಾಯಿಗೆ ವಹಿವಾಟು ನಡೆಸುತ್ತಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇನ್ನು ಈ ಬೆಲೆಯಲ್ಲಿ ಏನಾದರೂ ಚೇಂಜಸ್ ಕಂಡು ಬಂದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ. ನೀವು ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು.